हेलो फ्रेंड्स, सो भाळ दिवस आदमेले इदु वीडियो हाकाकतीनि. सो आलमोस्ट एव्री वीडियो ओळगे नानु इदु डायलॉग हेळबेकागुत्ते आफ्टर लॉन्ग टाइम अंत हेळि, याकंतंद्रे एल्ल वीडियोस नोडु गैप भाळ आगुत्ते. एनीवेज, लास्ट टाइम ओंदु वीडियो हाकिद्दे नानु, ओंदु तिंगळ हिंदे आगिरबहुदु प्रोबब्ली. सो अदरोळगे हौ टु फाइंड बायर्स यूजिंग कोल्ड कॉल्स आंड इमेलिंग अथवा अदु अंत हेळि नानु ओंदु वीडियो माडिद्दे. ಸೊ ಅದು ಅದು ವಿಡಿಯೋ ನೋಡಿ ಭಾಳಷ್ಟು ಜನ ಕಾಂಟ್ಯಾಕ್ಟ್ನೂ ಮಾಡಿದ್ರು, ಈ ಥರ ನಾವು ಕೋಲ್ಡ್ ಕಾಲಿಂಗ್ ಮಾಡಕತ್ತೀವಿ ರೀ, ಅದ್ರ ವರ್ಕ್ ಆಗಕತ್ತಿಲ್ಲ, ಭಾಳಷ್ಟು ಜನ ಈ ಥರ ಎಷ್ಟು ದಿವಸ ಮಾಡ್ಕೊಂತ ಕುಂದಿರ್ಬೇಕು, ಆಮೇಲೆ ಏನು ಮಾಡಬೇಕು ಏನಿಲ್ಲ, ಭಾಳಷ್ಟು ವೇರಿಯಸ್ ಕೈಂಡ್ಸ್ ಆಫ್ ಕ್ವೆಶನ್ಸ್ ಅವರು ತಲೆಯೊಳಗಿದ್ದು. ಸೊ ಅದನ್ನೆಲ್ಲ ಅವ್ರು ಕೇಳಿದ್ರು. ಸೊ ಇದು ಕ್ವೆಶನ್ಸ್ ಇದೆ, ಎಲ್ಲ ಕ್ವೆಶನ್ಸ್ ಕೇಳ ಆದಮೇಲೆ ನಾನು ಇದು ವಿಡಿಯೋ ಮಾಡಬೇಕು, ಕ್ಲಾರಿಫಿಕೇಶನ್ ಸಂಬಂಧಿತ ಒಂದು ವಿಡಿಯೋ ಮಾಡ್ಬೇಕಂತೇಳಿ ನಾನು ಈ ವಿಡಿಯೋ ಮಾಡಕತ್ತೀನಿ. ಫಸ್ಟ್ ಆಫ್ ಆಲ್ ನೋಡ್ರಿ, ಕೋಲ್ಡ್ ಕಾಲ್ಸ್ ಈಸ್ ಸಮಥಿಂಗ್ ವೆರಿ ಬೇಸಿಕ್. ಅಂದ್ರೆ ಕೋಲ್ಡ್ ಕಾಲ್ಸ್ ನೀವು ಡೈರೆಕ್ಟ್ಲಿ ಯಾರಿಗಾರು ಇವತ್ತಿನ ಡೇಟ್ ಒಳಗೆ ಮಾಡಿದ್ರಿ ಅಂತಂದ್ರೆ ಅದು ನಾರ್ಮಲಿ ಎಲ್ಲರೂ ಲೈಟ್ಲಿ ತೊಗೋತಾರ, ಅಷ್ಟು ಯಾರ್ದು ಜಾಸ್ತಿ ಇಂಪ್ಯಾಕ್ಟ್ ಬೀಳಂಗಿಲ್ಲ, ಅಷ್ಟು ಯಾವ ಕಂಪ್ನಿ ಮ್ಯಾಗೂ ಇಂಪ್ಯಾಕ್ಟ್ ಬೀಳಂಗಿಲ್ಲ. ಭಾಳಷ್ಟು ಮಂದಿ ಕೋಲ್ಡ್ ಕಾಲಿಂಗ್ ಮಾಡೇ ಮಾಡ್ತಿರ್ತಾರ, ಆಮೇಲೆ ಭಾಳಷ್ಟು ಮಂದಿ ಇಮೇಲಿಂಗ್ ಆಗಲಿ ಎಲ್ಲನೂ ಇದು ಬೊಂಬಾರ್ಡಿಂಗ್ ಮಾಡೇ ಮಾಡ್ತಿರ್ತಾರೆ. ಎಲ್ಲ ಕಡೆ ಅಂತಾರೆ, ಸೇಲ್ಸ್ ಮಾರ್ಕೆಟಿಂಗ್ ಟೀಮ್ದವರಿಗೆ ಇನ್ಸ್ಟ್ರಕ್ಷನ್ಸ್ ಇರ್ತಾವೆ, ಒಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ, ಒಂದು ಪ್ರಾಪರ್ ಒಂದು ಇದು ಹಾಕೊಂದು ಒಂದು ಫ್ರೇಮ್ ಹಾಕೊಂದು ಅದ್ರ ಥ್ರೂ ಅವರು ರೊಬೊಟಿಕ್ ಕಂಡೀಷನಿಂಗ್ ಆಗಿ ಅದನ್ನು ಅವ್ರು ನಡ್ಕೊತಾನೆ ಇರ್ತಾರೆ, ಅದು ಮಾಡ್ಕೊತಾನೆ ಇರ್ತಾರೆ ಕಂಟಿನ್ಯೂಸ್ಲಿ, ವಿಚ್ ಈಸ್ ಫೈನ್. ಆದರೆ 100% ಇದು ಕೋಲ್ಡ್ ಕಾಲಿಂಗ್ ಆಮೇಲೆ ಇಮೇಲಿಂಗ್ನಿಂದ ನಿಮಗೆ ಬಿಸ್ನೆಸ್ ಬರ್ತೈತಿ ಅಂಥೇಳಿ ಯಾರೂ ಕ್ಲೇಮ್ ಮಾಡೋಕ್ಕಾಗಂಗಿಲ್ಲ, ನಾನು ಕ್ಲೇಮ್ ಮಾಡೋಂಗಿಲ್ಲ. ಆಮೇಲೆ ದ್ಯಾಟ್ ಈಸ್ ನಾಟ್ ಪಾಸಿಬಲ್. ವೈ? ಬಿಕಾಸ್ ಇದ್ರೊಳಗಿಂದ ನೀವು ಎಷ್ಟು ಜನಕ್ಕೆ ಕನ್ವರ್ಟ್ ಮಾಡ್ತೀರಿ, ಎಷ್ಟು ಜನಕ್ಕೆ ನೀವು ಮಾತಾಡ್ತೀರಿ, ಎಷ್ಟು ಜನಕ್ಕೆ ನೀವು ಹೋಗಿ ಬೆಟ್ ಹಾಕ್ತೀರಿ, ಯಾರ ಥ್ರೂ ನೀವು ಬೆಟ್ ಹಾಕ್ತೀರಿ, ಇದು ಎಲ್ಲನೂ ಭಾಳ ಮ್ಯಾಟರ್ ಆಗ್ತೈತಿ. ಓಕೆ, ಸೊ ಕೋಲ್ಡ್ ಕಾಲಿಂಗ್ ಅಂತಂದ್ರೆ ಇಮಿಡಿಯೇಟ್ಲಿ ನಿಮಗೆ ಒಂದು 10 ಮಂದಿ ನೀವು ಕೋಲ್ಡ್ ಕಾಲಿಂಗ್ ಮಾಡಿದ್ರಿ ಅಂತಂದ್ರೆ 10 ಮಂದಿ ಒಳಗೆ 1-2 ಮಂದಿ ನಿಮಗೆ ಇಮಿಡಿಯೇಟ್ಲಿ ಇಂಟ್ರೆಸ್ಟ್ ತೋರಿಸ್ಬೇಕು ಅಂತೇಳಿ ನಿಮ್ದು ಎಕ್ಸ್ಪೆಕ್ಟೇಷನ್ ಇತ್ತು ಅಂತಂದ್ರೆ ಅದು ಸುಳ್ಳು. ಓಕೆ, ಯಾಕಂತಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಒಳಗೆ ಇವತ್ತಿನ ಡೇಟ್ ಒಳಗೆ ಗ್ಲೋಬಲೈಸೇಷನ್ ಇಷ್ಟ ಆಗೈತಿ. ಇಂಪೋರ್ಟರ್ಸ್ ಯಾರು ಅದಾರ ಬೇರೆ ದೇಶಗಳಿಗೆ, ಅವರಿಗೆ ಇಂಡಿಯಾ ಒಳಗೆ ಯಾರ್ಯಾರು ಸಪ್ಲೈಯರ್ಸ್ ಅದಾರ, ಯಾರ್ಯಾರು ಮ್ಯಾನುಫ್ಯಾಕ್ಚರರ್ಸ್ ಅದಾರ, ಯಾರ್ಯಾರು ಎಕ್ಸ್ಪೋರ್ಟರ್ಸ್ ಅದಾರ, ಇದೆಲ್ಲನೂ ಅವ್ರಿಗೆ ಡೀಟೇಲ್ಸ್ ಗೊತ್ತದವು. ಆಮೇಲೆ ಇಲ್ಲಿ ಕುಂತ್ಕೊಂಡು ನಿಮಗೆ ಹೊರಗಿನ ದೇಶದೊಳಗೆ ಯಾರ್ಯಾರು ಬಾಯರ್ಸ್ ಅದಾರ, ಯಾರೇನು ಪರ್ಚೇಸ್ ಮಾಡಕತ್ತಾರ, ಯಾರ ರೇಟಿಂಗ್ ಪರ್ಚೇಸ್ ಮಾಡಕತ್ತಾರ, ಇದನ್ನು ನಿಮಗೆ ಎಲ್ಲನೂ ಡೀಟೇಲ್ಸ್ ಗೊತ್ತಿರ್ತೈತಿ. ಓಕೆ, ಸೊ ಎರಡೂ ಕಡೆ ಅಂತ ಇಷ್ಟು ಟ್ರಾನ್ಸ್ಪರೆನ್ಸಿ ನ್ಯಾಚುರಲಿ ಕ್ರಿಯೇಟ್ ಆಗಿದ್ದರಿಂದ, ಇದೇನು ಒಬ್ರಿಗೊಬ್ರು ನಾವು ಓಪನ್ಲಿ ಹೇಳಿ ಕ್ರಿಯೇಟ್ ಆಗಿಲ್ಲ, ನ್ಯಾಚುರಲಿ ಈ ಟ್ರಾನ್ಸ್ಪರೆನ್ಸಿ ಕ್ರಿಯೇಟ್ ಆಗಿದ್ದೈತಿ. ಓಕೆ, ಸೊ ಇದು ಇರೋದ್ರಿಂದ ಇಮಿಡಿಯೇಟ್ಲಿ ಜಸ್ಟ್ ಬಿಕಾಸ್ ಒಂದು ಫೋನ್ ಕಾಲ್ ಮಾಡಿದ್ಮೇಲೆ, ಒಂದು ಇಮೇಲ್ ಮಾಡಿದ್ಮೇಲೆ ನಿಮ್ಮ ಪ್ರಾಡಕ್ಟ್ ಒಳಗೆ ಯಾರೋ ಒಬ್ರು ಇಂಟ್ರೆಸ್ಟ್ ತೋರಿಸ್ಬೇಕು, ನಿಮ್ಮ ಜೋಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಇದು ಆಗಂಗಿಲ್ಲ, ಇದು ನೀವು ನೆನಪಿಟ್ಕೊರಿ ತಲೆಯೊಳಗೆ. ಓಕೆ, ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ಬಂದ ಮ್ಯಾಗ ಇಮಿಡಿಯೇಟ್ಲಿ ನಾನು ಕೋಲ್ಡ್ ಕಾಲಿಂಗ್ ಸ್ಟಾರ್ಟ್ ಮಾಡ್ಬಿಡ್ತೀನಿ, ಇಮೇಲಿಂಗ್ ಸ್ಟಾರ್ಟ್ ಮಾಡ್ಬಿಡ್ತೀನಿ, ನನಗೆ ಆರ್ಡರ್ಸ್ ಬರಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ, ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಅಂಥೇಳಿ ವಿಚಾರ ಮಾಡಕತ್ತಿದ್ರಿ ಅಂತಂದ್ರೆ ಹಂಗೆ ಇರಂಗಿಲ್ಲ, ಒಂದು ಪರ್ಟಿಕ್ಯುಲರ್ ಪ್ರೊಸೆಸ್ ಇರ್ತೈತಿ. ಯಾಕಂತಂದ್ರೆ ಪ್ರತಿಯೊಂದು ರಿಸಲ್ಟ್ಸ್ ಈಲ್ಡ್ ಮಾಡ್ಬೇಕಂತಂದ್ರೆ ಒಂದು ಟೈಮ್ ಹಿಡಿತೈತಿ. ಓಕೆ, ನೀವೇನೋ ಒಂದು ಬೆಳೆ ನಿಮ್ಮ ಹೊಲ್ದಾಗ ಬೆಳಿಬೇಕಂದ್ರೂ ಒಂದಿಷ್ಟು ಟೈಮ್ ತೊಗೋತೈತಿ, ಅದಕ್ಕೆ ಅಷ್ಟು ನೀರು ಹಾಕ್ಬೇಕು, ಅದಷ್ಟು ಅಷ್ಟು ಗೊಬ್ಬರ ಹಾಕ್ಬೇಕು, ಅದಕ್ಕಷ್ಟು ಕ್ಲೈಮೆಟಿಕ್ ಕಂಡೀಷನ್ಸ್ ಎಲ್ಲ ಸ್ಯಾಟಿಸ್ಫ್ಯಾಕ್ಟ್ರಿ ಇರಬೇಕು, ಅದಾದಮೇಲೆ ನಿಮಗೆ ಅದು ಈಲ್ಡ್ ಸಿಗ್ತೈತಿ, ಅದಾದ್ಮೇಲೆ ನಿಮಗೆ ಹೆಂಗೆ ಬೇಕು ಹಂಗೆ ಅದು ರಿಸಲ್ಟ್ ನಿಮಗೆ ಕೊಡ್ತೈತಿ, ಅವಾಗ ನೀವು ಅದನ್ನು ಹಾರ್ವೆಸ್ಟಿಂಗ್ ಮಾಡಿ ನೀವು ಅದನ್ನು ಯೂಸ್ ಮಾಡ್ತೀರಿ. ಅದರ್ವೈಸ್ ನೀವು ಒಂದು ಸತಿ ಬೀಜ ಹಾಕಿದ್ಮೇಲೆ ನೀವು ಆ ಕಡೆ ಹಾಯಲೇ ಇಲ್ಲ, ಆ ಕಡೆ ಹೋಗಲೇ ಇಲ್ಲ, ನೀರು ಕೊಡಲಿಲ್ಲ, ಗೊಬ್ಬರನೂ ಹಾಕಿಲ್ಲ, ಕ್ಲೈಮೇಟ್ನೂ ಸರಿ ಇರಲಿಲ್ಲ, ಮಳೆ ಬರಲಿಲ್ಲ, ಓಕೆ ಬರೇ ಬಿಸಿಲಿತ್ತಂತಂದ್ರೂ ಅದು ವರ್ಕೌಟ್ ಆಗಂಗಿಲ್ಲ, ನಿಮಗೇನು ಈಲ್ಡ್ ಸಿಗಂಗಿಲ್ಲ. ಸಿಮಿಲರ್ಲಿ ಬಿಸ್ನೆಸ್ ಒಳಗೂ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಿ, ಇನ್ವೆಸ್ಟ್ ಅಂತಂದ್ರೆ ಬರೇ ದುಡ್ಡು ಅಷ್ಟೇ ಅಲ್ಲ, ಇನ್ವೆಸ್ಟ್ ಅಂತಂದ್ರೆ ನಿಮ್ಮ ಟೈಮ್ ಆಗಲಿ, ನಿಮ್ಮ ತಲೆ ಆಗಲಿ, ನಿಮ್ಮದು ವರ್ಕ್ ಫೋರ್ಸ್ ಆಗಲಿ, ಎಲ್ಲನೂ ಇದ್ರೊಳಗೆ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಸ್ಪೆಷಲಿ ನಾವು ಈ ಕೋಲ್ಡ್ ಕಾಲಿಂಗ್ ಬಗ್ಗೆ ಮಾತಾಡೋಣ. ಸೊ ಕೋಲ್ಡ್ ಕಾಲಿಂಗ್ ಈಸ್ ಫಾರ್ ಕೋಲ್ಡ್ ಹಾರ್ಟೆಡ್ ಪೀಪಲ್. ಸೊ ಯಾಕೆ ಇದನ್ನು ಹೇಳಾಗ್ತೀನಿ ಅಂತಂದ್ರೆ, ಯಾರು ಇಮೋಷ್ನಲ್ ಇರ್ತಾರ, ಯಾರು ಎಕ್ದಮ್ ಸೆನ್ಸಿಟಿವ್ ಇರ್ತಾರ, ಅವ್ರ ಸಲುವಾಗಿ ಕೋಲ್ಡ್ ಕಾಲಿಂಗ್ ಭಾಳ ಡಿಫಿಕಲ್ಟ್ ಆಗ್ತೈತಿ. ಬಟ್ ಸ್ಟಿಲ್ ಅದನ್ನು ನಾವು ಮಾಡಲೇಬೇಕಾಗ್ತೈತಿ, ಬಿಕಾಸ್ ಇಟ್ ಈಸ್ ಪಾರ್ಟ್ ಆಫ್ ದ ಪ್ರೊಸೆಸ್. ಓಕೆ, ಸೊ ಯಾವುದೋ ಒಂದು ಕಂಪ್ನಿ ನೀವು ಸ್ಟಾರ್ಟ್ ಮಾಡಿದ್ಮೇಲೆ, ನೀವು ಕಂಪ್ನಿ ಇವತ್ತು ಸ್ಟಾರ್ಟ್ ಮಾಡಕತ್ತೀರಿ ಅಂತಂದ್ರೆ ನೀವು ಒಂದು ಸ್ಟೂಡೆಂಟ್ನೂ ಇರ್ಬೋದು, ಒಂದು ಜಾಬ್ ಹೋಲ್ಡರ್ನೂ ಇರ್ಬೋದು, ಅಥವಾ ಒಂದು ಬಿಸ್ನೆಸ್ ಮ್ಯಾನ್ ಇರ್ಬೋದು, ಅಥವಾ ಯಾವುದೋ ಏಜ್ ಗ್ರೂಪ್ ಒಳಗಿರ್ಬೋದು. ಫಾರ್ ಎಕ್ಸಾಂಪಲ್, ಫ್ರಮ್ 25 ಇಯರ್ಸ್ ಟು 40 ಇಯರ್ಸ್ ಅಥವಾ 50 ಇಯರ್ಸ್ ತನಕ ನೀವು ಏಜ್ ಗ್ರೂಪ್ದವ್ರು ಇದ್ರಿ ಅಂತ ತಿಳ್ಕೊರಿ. ಓಕೆ, ಸೊ ಈ ಏಜ್ ಗ್ರೂಪ್ನಾಗ ಕೋಲ್ಡ್ ಕಾಲಿಂಗ್ದ ಡಿಫ್ರೆನ್ಸಸ್ ಯಾವ ಥರ ಬರ್ತೈತಿ, ಕೋಲ್ಡ್ ಕಾಲಿಂಗ್ ಎಲ್ಲರೂ ಪ್ರತಿಯೊಂದು ಏಜ್ ಗ್ರೂಪ್ನಾಗ ಕೋಲ್ಡ್ ಕಾಲಿಂಗಿಗೆ ಅಕ್ಸೆಪ್ಟೆನ್ಸ್ ಆಗಲಿ, ಅಡಾಪ್ಟಬಿಲಿಟಿ ಯಾವ ಥರ ಚೇಂಜಸ್ ಆಗ್ತೈತಿ, ಅದನ್ನು ನಿಮಗೆ ಇವತ್ತು ಹೇಳ್ತೀನಿ. ಸೊ ಸಪೋಸ್ ಸ್ಟೂಡೆಂಟ್ಸ್ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ, ಸ್ಟೂಡೆಂಟ್ಸ್ ಇಫ್ ದೇ ಆರ್
ಏನೋ ಎಂ ಬಿ ಎ ಸ್ಟೂಡೆಂಟ್ಸ್ ಆಗಲಿ ಬಿ ಬಿ ಎ ಸ್ಟೂಡೆಂಟ್ಸ್ ಆಗಲಿ ಅವರು ಪಾಸ್ ಔಟ್ ಆಗಿ ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಕೋಲ್ಡ್ ಕಾಲಿಂಗ್ ಅವರಿಗೆ ಸ್ವಲ್ಪ ಈಸಿ ಹೋಗ್ತೈತಿ. ವೈ? ಬಿಕಾಸ್ ಜಾಬ್ ಹೋಲ್ಡರ್ಸ್ ಯಾರಿರ್ತಾರ ಅಥವಾ ಬಿಸ್ನೆಸ್ ಮ್ಯಾನ್ ಯಾರಿರ್ತಾರ ಅಥವಾ ಒಂದು ಸರ್ಟನ್ ಏಜ್ ಗ್ರೂಪ್ ಕ್ರಾಸ್ ಆದ್ಮೇಲೆ ಏನಿರ್ತೈತಿ, ಕೋಲ್ಡ್ ಕಾಲಿಂಗ್ ನಮಗೆ ಮಾಡಕ್ಕೆ ಪಾಸಿಬಲ್ ಆಗಂಗಿಲ್ಲ. ಓಕೆ, ಹೋಲ್ ಡೇ ಕುಂತು ನಾವು ಒಂದು 50 ಮಂದಿಗೆ ಕಾಲ್ ಮಾಡ್ರಿ, ಆಮೇಲೆ 50 ಮಂದಿಗೆ ಮೇಲ್ ಮಾಡ್ರಿ ಅಂತಂದ್ರೆ ಒಂದು ಸರ್ಟನ್ ಏಜ್ ಗ್ರೂಪ್ ಆದಮೇಲೆ ಅದು ಪಾಸಿಬಲ್ ಆಗಂಗಿಲ್ಲ. ನ್ಯಾಚುರಲಿ ಅದು ಪಾಸಿಬಲ್ ಆಗಂಗಿಲ್ಲ. ಅಷ್ಟು ನಮ್ಮ ಕಡೆ ಪೇಷನ್ಸ್ನೂ ಇರಂಗಿಲ್ಲ, ಅಷ್ಟು ನಮ್ಮ ಕಡೆ ಪರ್ಸಿವರೆನ್ಸ್ನೂ ಇರಂಗಿಲ್ಲ. ಸೊ ಹಿಂಗಾಗಿ ಕೋಲ್ಡ್ ಕಾಲಿಂಗ್ ಇಮೇಲಿಂಗ್ ಆಗಲಿ ಒಂದು ಸರ್ಟನ್ ಏಜ್ ಆದಮೇಲೆ ಅದು ಪಾಸಿಬಲ್ ಆಗಂಗಿಲ್ಲ. ಈವನ್ ದೋ ಇದು ಭಾಳ ಇಂಪಾರ್ಟೆಂಟ್ ಪ್ರೊಸೀಜರ್ ಒಳಗಿನ ಪಾರ್ಟ್ ಇತ್ತಂದ್ರೂ ಕೂಡ ಅದು ಮಾಡೋಕ್ಕಾಗಂಗಿಲ್ಲ. ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಓಕೆ, ಸೊ ನಾವು ಯಾವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ ಅವಾಗ ನಂದು ಏಜ್ನು 24-25 ಇತ್ತು. ಸೊ 24-25 ಒಳಗೆ ನಾ ಒಂದೇ ವರ್ಷ ದೀಡ್ ವರ್ಷ ನಾನು ಜಾಬ್ ಮಾಡ್ಕೊಂಬಿಟ್ಟು ಬಂದು ಕೋಲ್ಡ್ ಕಾಲಿಂಗ್ ಮಾಡೋಕ್ಕೆ ನನಗೂ ಡಿಫಿಕಲ್ಟ್ ಆಗಿತ್ತು. ಬಟ್ ಸ್ಟಿಲ್ ನಾವು ಕೋಲ್ಡ್ ಕಾಲಿಂಗ್ ಮಾಡ್ತಿದ್ವಿ. ವೈ? ಬಿಕಾಸ್ ದೇರ್ ವಾಸ್ ನೋ ಎನಿ ಅದರ್ ಚಾಯ್ಸ್. ಸೊ ಅದ್ರ ಅವಾಗ ನಮಗೆ ಬೇರೆದೇನು ಚಾಯ್ಸ್ ಇದ್ದಿದ್ದೇ ಇಲ್ಲ. ಸೊ ಅದಕ್ಕೆ ನಾವು ಕೋಲ್ಡ್ ಕಾಲಿಂಗ್ ಮಾಡೇ ಮಾಡ್ತಿದ್ವಿ, ಇಮೇಲಿಂಗ್ನು ಮಾಡೇ ಮಾಡ್ತಿದ್ವಿ, ನೋ ಡೌಟ್ ಅಬೌಟ್ ಇಟ್. ಬಟ್ ಇವತ್ತಿನ ಡೇಟ್ ಒಳಗೆ ಹೆಂಗೈತಿ, ನೀವೊಬ್ರು ಜಾಬ್ ಹೋಲ್ಡರ್ ಅದಿರಿ, ಒಂದು ಜಾಬ್ ಮಾಡ್ಕೊಂತ ಬರಾಕತ್ತೀರಿ, ನಿಮ್ದು ಏಜಿಗೆ 30 ಆಗೈತಿ, ಒಂದು 5-6 ವರ್ಷ ನೀವು ಜಾಬ್ ಮಾಡಿರಿ ಅಂತಂದ್ರೆ 5-6 ವರ್ಷ ಜಾಬ್ ಒಳಗೆ ನಿಮ್ಮ ಮೆಂಟಾಲಿಟಿ ಒಂದು ನೆಕ್ಸ್ಟ್ ಲೆವೆಲಿಗೆ ಹೋಗಿರ್ತೈತಿ. ಓಕೆ, ಸೊ ನೀವು ಅದನ್ನು ರಿವೈಂಡ್ ಮಾಡ್ಕೊಂಡು ಹೊಳ್ಳಿ ವಾಪಸ್ ಬಂದು ನೀವು ಕೋಲ್ಡ್ ಕಾಲಿಂಗ್ ಮಾಡೋಕ್ಕೆ ಕುಂದ್ರೂದು, ದ್ಯಾಟ್ ಈಸ್ ವೆರಿ ಡಿಫಿಕಲ್ಟ್. ಅದನ್ನು ನೀವು ಮಾಡೋಕ್ಕೆ ಪಾಸಿಬಲ್ ಆಗ್ತಿತ್ತಂತಂದ್ರೆ 100% ದ್ಯಾಟ್ಸ್ ಅ ಗುಡ್ ಸಿಚುವೇಶನ್ ಫಾರ್ ಯು. ಮಾಡ್ರಿ, 100% ನಿಮಗೆ ಸಕ್ಸಸ್ಫುಲ್ ಆಗ್ತೀರಿ ನೀವು ಇದ್ರೊಳಗೆ, ನೋ ಡೌಟ್ ಅಬೌಟ್ ಇಟ್. ಬಟ್ ಅದು ನಿಮಗೆ ಮಾಡಕ್ಕೆ ಪಾಸಿಬಲ್ ಆಗ್ತಿರ್ಲಿಲ್ಲ ಅಂತಂದ್ರೆ ಒನ್ ಆಫ್ ದೆಮ್ ಆರ್ ಜಾಬ್ ಹೋಲ್ಡರ್ಸ್. ಇನ್ನೊಬ್ರು ಏನೈತಿ, ಬಿಸ್ನೆಸ್ ಮ್ಯಾನ್ ಇರ್ತಾರೆ. ಈಗ ಡೊಮೆಸ್ಟಿಕ್ ಬಿಸ್ನೆಸ್ನಾಗ ಏನೋ ಬಿಸ್ನೆಸ್ ಮಾಡ್ತಿರ್ತಾರೆ, ಅವ್ರದ್ದು ಓಕೆ ಒಂದು ನಾರ್ಮಲ್ ಸಿಚುವೇಶನ್ ನಡೆದಿರ್ತೈತಿ, ಸೋರ್ಸ್ ಆಫ್ ಇನ್ಕಮ್ನು ಚಲೋ ಇರ್ತೈತಿ, ಬಿಸ್ನೆಸ್ನು ನಡೀತಿರ್ತೈತಿ. ಅವ್ರಿಗೆ ನೀವು ಹೊಳ್ಳಿ ರಿವೈಂಡ್ ಮಾಡ್ಕೊಂಡು ಹೋಗಿ ನೀವು ಕೋಲ್ಡ್ ಕಾಲಿಂಗ್ ಮಾಡಕ್ಕೆ ಕೂಡ್ರಿ, ನೀವು ಇಮೇಲಿಂಗ್ ಮಾಡ್ರಿ, ಓಕೆ ಡೆಸ್ಕ್ ಜಾಬ್ ಮಾಡ್ರಿ ಅಂತಂದ್ರೆ ಅವ್ರಿಗೆ ಆಗಂಗಿಲ್ಲ. ಸೊ ನಂದು ಹೇಳೋದು ಪಾಯಿಂಟ್ ಏನಂತಂದ್ರೆ, ಆಫ್ಟರ್ ಅ ಸರ್ಟನ್ ಪೀರಿಯಡ್ ಆಫ್ ಟೈಮ್, ಆಫ್ಟರ್ ಅ ಸರ್ಟನ್ ಏಜ್, ನೀವು ಕೋಲ್ಡ್ ಕಾಲಿಂಗ್ ಆಮೇಲೆ ಇಮೇಲಿಂಗ್ ನಿಮ್ಮ ಕೈಲೇ ಮಾಡಕ್ಕೆ ಆಗಂಗಿಲ್ಲ. ಸೊ ವಿಲ್ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಓಕೆ, ಸೊ ಅದನ್ನು ಅಕ್ಸೆಪ್ಟ್ ಮಾಡಿ ನಾವು ಸೊಲ್ಯೂಷನ್ ಏನು ತಗೋಬೇಕಂತಂದ್ರೆ, ವಿಲ್ ಹ್ಯಾವ್ ಟು ಹೈಯರ್ ಸಮ್ ಒನ್ ಫಾರ್ ಕೋಲ್ಡ್ ಕಾಲಿಂಗ್, ಇಮೇಲಿಂಗ್ ಆ್ಯಂಡ್ ಫಾಲೋ ಅಪ್ಸ್. ಓಕೆ, ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಒಳಗೆ ನೀವು ನಿಮ್ಮ ಕೈಲೇ ಇನ್ ಕೇಸ್ ಅದು ಕೋಲ್ಡ್ ಕಾಲಿಂಗ್ ಮಾಡಕ್ಕೆ ಆಗಲಿಲ್ಲ, ಇಮೇಲಿಂಗ್ ಮಾಡಕ್ಕೆ ಆಗಲಿಲ್ಲ ಅಂತಂದ್ರೆ ನೀವು ಯಾರಿಗಾರ ಒಬ್ಬರಿಗೆ ಹೈಯರ್ ಮಾಡಬೇಕಾಗ್ತೈತಿ. ಓಕೆ, ಫಾರ್ ಎಕ್ಸಾಂಪಲ್, ಈಗ ಯಾಕೆ ಹೈಯರ್ ಮಾಡ್ಬೇಕ್ರಿ, ನಾನು ಮಾಡ್ತೀನಲ್ಲ ಅಂತ ನೀವು ಹೇಳ್ತೀರಿ. ಓಕೆ, ಸೊ ದೇರ್ ಆರ್ ಟೂ ಚಾನ್ಸಸ್. ಒಂದು ಏನೈತಿ, ನೀವು ಗಟ್ಟು ಮನಸ್ಸು ಮಾಡಿ ಅದನ್ನು ಕೋಲ್ಡ್ ಕಾಲಿಂಗ್, ಇಮೇಲಿಂಗ್ ಆಮೇಲೆ ಫಾಲೋ ಅಪ್ಸ್ ನೀವು ಮಾಡಕ್ಕೆ ತಯಾರಿದ್ರಿ, ನೀವು ಮಾಡಿದ್ರಿ ಅಂತಂದ್ರೆ ಸೂಪರ್, ನೋ ಡೌಟ್. ಓಕೆ, ಸಪೋಸ್ ನೀವು ಅದನ್ನು ಮಾಡಕ್ಕೆ ಆಗಲಿಲ್ಲ ಅಂದ್ರೂ ನಾನು ಮಾಡ್ತೀನಿ ಅಂತ ಹೇಳಿ ನೀವು ಆ ಫೀಲ್ಡ್ ಒಳಗೆ ಇಳಿದ್ರಿ ಅಂತಂದ್ರೆ ಏನಾಗ್ತೈತೆ, ನಾನು ನಿಮಗೆ ಹೇಳ್ತೀನಿ. ಓಕೆ, ಫಸ್ಟ್ ಥಿಂಗ್ ಏನಾಗ್ತೈತೆ ಅಂತಂದ್ರೆ, ಆ್ಯಸ್ ಅ ಕಂಪನಿ ಓನರ್, ಆ್ಯಸ್ ಅ ಬಿಸ್ನೆಸ್ ಓನರ್, ನೀವು ನಿಮ್ಮ ಕಂಪನಿಗೆ ಇಮೋಷ್ನಲಿ ಭಾಳ ಕನೆಕ್ಟೆಡ್ ಇರ್ತೀರಿ. ಓಕೆ, ಸೊ ಯು ಆರ್ ರಿಯಲಿ ವೆರಿ ಮಚ್ ಕನೆಕ್ಟೆಡ್ ಟು ಯುವರ್ ಕಂಪನಿ ಇಮೋಷ್ನಲಿ. ಓಕೆ, ಸೊ ಇಮೋಷ್ನಲಿ ನೀವು ಕಂಪ್ನಿಗೆ ಕನೆಕ್ಟೆಡ್ ಇರೋದ್ರಿಂದ ನೀವು ಒಂದು 10 ಮಂದಿಗೆ ಕೋಲ್ಡ್ ಕಾಲ್ ಮಾಡಿದ್ರಿ, ಒಂದು 50 ಮಂದಿಗೆ ಕೋಲ್ಡ್ ಕಾಲ್ ಇವತ್ತು ಮಾಡಿದ್ರಿ ಅಂತಂದ್ರೆ 50 ಮಂದಿ ಕೂಡ ನಿಮಗೆ ನೋ ಅಂತ ಹೇಳಿದ್ರಿ ಅಂತಂದ್ರೆ ನೀವು ಮಾನಸಿಕ ಆಗಿಬಿಡ್ತೀರಿ. ಓಕೆ, ಯು ವಿಲ್ ಬಿ ಡಿಸಪಾಯಿಂಟೆಡ್, ಯು ವಿಲ್ ಬಿ ಫ್ರಸ್ಟ್ರೇಟೆಡ್. ಏನಪ್ಪ ಯಾರೂ ಇಲ್ಲ ಅನ್ನಕತ್ತಾರಲ್ಲ, ನನ್ನ ಕಂಪ್ನಿ ಈಗ ನಡೀತೈತಿ, ಏನಿಲ್ಲ, ಹಿಂಗಾತಂದ್ರೆ ನಾನು ಮುಂದೆ ಹೋಗ್ಬೋದಾ, ಇಲ್ಲ ಹಿಂಗಾತಂದ್ರೆ ನಾನು ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ ಐತಿ, ಏನಿಲ್ಲ, ಇಂಥವೆಲ್ಲ ಕ್ವೆಶನ್ಸ್ ನಿಮ್ಮ ತಲೆ ಒಳಗೆ ಬರಕ್ಕೆ ಸ್ಟಾರ್ಟ್ ಆಗ್ತಾವೆ. ವೈ? ಬಿಕಾಸ್ ಯು ಆರ್ ದ ಕಂಪನಿ ಓನರ್, ಯು ಆರ್ ದ ಬಿಸ್ನೆಸ್ ಓನರ್. ಅದರ ಸಲುವಾಗಿ ನಿಮ್ಮ ಕಂಪ್ನಿಗೆ ನೀವು ಇಮೋಷ್ನಲಿ ಕನೆಕ್ಟೆಡ್ ಇರ್ತೀರಿ ಅಂತ ಹೇಳಿ ನೀವು ರಿಜೆಕ್ಷನ್ಸ್ ಹ್ಯಾಂಡಲ್ ಮಾಡಕ್ಕೆ ನಿಮ್ಮ ಕೈಲಿ ಆಗಂಗಿಲ್ಲ. ದಿಸ್ ಇಸ್ ನ್ಯಾಚುರಲ್. ಓಕೆ, ಸೊ ಅದರ ಸಲುವಾಗಿ ನಾವು ನಡುವೆ ಯಾರಿಗೆ ತರ್ತೀವಿ, ಒಬ್ರು ಎಂಪ್ಲಾಯಿ ತರ್ತೀವಿ. ಆ ಎಂಪ್ಲಾಯಿ ಏನೈತಿ, ಏನೋ ಸಂಬಂಧ ಇಲ್ಲ ಅವರಿಗೆ. ಓಕೆ, ನೀವು ನಿಮ್ಮ ಕಂಪ್ನಿ ನಿಮ್ದು ಏನು ನಮಗೇನು ಸಂಬಂಧ ಇಲ್ಲಪ್ಪ, ನಮಗೇನು ಕೆಲಸ ಹೇಳ್ತೀರಿ, ನಾ ಅದನ್ನು ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಓಕೆ, ಸೊ ಕೆಲವೊಂದು ಎಂಪ್ಲಾಯೀಸ್ ಭಾಳ ಓವರ್ ಇನ್ವಾಲ್ವ್ ಆಗಲಿ ಅವ್ರು ಕೆಲಸ ಮಾಡ್ತಾರೆ, ಬಟ್ ಮೋಸ್ಟ್ ಆಫ್ ದ ಎಂಪ್ಲಾಯೀಸ್ ಏನು ಮಾಡ್ತಾರೆ, ನಮಗೇನು ಕೆಲಸ ಕೊಡ್ತೀರಿ, ನಮಗೆ ಎಷ್ಟು ರೊಕ್ಕ ಕೊಡ್ತೀರಿ, ಅದ್ರ ತಕ್ಕಂಗೆ ನಾವು ಕೆಲಸ ಮಾಡ್ತೀವಿ. ವಿ ಆರ್ ನಾಟ್ ಎಟ್ ಆಲ್ ಇಮೋಷ್ನಲಿ ಕನೆಕ್ಟೆಡ್ ಟು ದ ಜಾಬ್, ವಿ ಆರ್ ನಾಟ್ ಎಟ್ ಆಲ್ ಇಮೋಷ್ನಲಿ ಕನೆಕ್ಟೆಡ್ ಟು ದ ಕಂಪ್ನಿ. ದಿಸ್ ಇಸ್ ಹೌ ದ ಎಂಪ್ಲಾಯೀಸ್ ಥಿಂಕ್. ಸೊ ಅದಕ್ಕೆ ಅವಾಗ ನಿಮ್ಗೆ ಏನು ಬೆನಿಫಿಟ್ ಆಗ್ತೈತೆ ಅಂತಂದ್ರೆ, ಎಂಪ್ಲಾಯಿ ಕುಂತು 1 ದಿವಸ ಒಳಗೆ 50 ಮಂದಿಗೆ ಕಾಲ್ ಮಾಡಲಿ, 50,000 ಮಂದಿಗೆ ಕಾಲ್ ಮಾಡಲಿ, ಅವರಿಗೆ ನೋ ಅಂತ ಹೇಳಿ ಕೇಳಕ್ಕೆ ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ಯಾಕಂತಂದ್ರೆ ಇದು ಅವ್ರ ಕಂಪ್ನಿ ಅಲ್ಲ. ಓಕೆ, ಅವ್ರು ನಿಮಗೆ ಜಸ್ಟ್ ಬಂದು ಬರೀ ಹೇಳ್ತಾರ, ಸರ್ ಅವ್ರು ಯಾರೂ ನಂಗೆ ಫೋನ್ ಪಿಕ್ ಮಾಡಕತ್ತಿಲ್ರಿ, ಎಲ್ಲರೂ ಅಂತ ಹೇಳಕತ್ತಾರ್ರಿ, ಮಾಡೋಕ್ಕಾಗಕ್ಕತ್ತಿಲ್ರಿ, ಕನ್ವರ್ಟ್ ಆಗಕತ್ತಿಲ್ರಿ ಅಂತ ಅಷ್ಟೇ ಅವ್ರ ಕಂಪ್ಲೇಂಟ್ ನಿಮಗೆ ಹೇಳ್ದಂಗೆ ಹೇಳ್ತಾರೆ. ಅದನ್ನು ನೀವೇನು ಮಾಡ್ತೀರಿ, ಓಕೆ ಸೂಪರ್ಫಿಷಿಯಲಿ ನಿಮಗೆ ಅದು ಹೀಟ್ ಇನ್ನೂ ಬಡ್ದಿರಂಗಿಲ್ಲ. ಓಕೆ, ಸೊ ಅವಾಗ ನೀವೇನು ಮಾಡ್ತೀರಿ, ಓಕೆ ಆಯ್ತಪ್ಪ ನೆಕ್ಸ್ಟ್ ಡೇ ಟ್ರೈ ಮಾಡಿರಿ, ನೆಕ್ಸ್ಟ್ ಡೇ ಟ್ರೈ ಮಾಡಿರಿ. ಸೊ ನಿಮಗದೇನು ರಿಜೆಕ್ಷನ್ ಏನೈತಲ್ಲ, 100% ರಿಜೆಕ್ಷನ್ ನಿಮ್ಮ ತನಕ ರೀಚ್ ಆಗಿರಂಗಿಲ್ಲ ವೆನ್ ಯು ಹ್ಯಾವ್ ಅ ಎಂಪ್ಲಾಯಿ ಇನ್ ಬಿಟ್ವೀನ್. ಸೊ ಯು ಕೀಪ್ ದಿಸ್ ಎಂಪ್ಲಾಯಿ ಆಸ್ ಅನ್ ಬ್ಯಾರಿಯರ್ ಬಿಟ್ವೀನ್ ಯು ಆ್ಯಂಡ್ ದ ರಿಜೆಕ್ಷನ್ಸ್ ವಾಟ್ ಕಸ್ಟಮರ್ ಇಸ್ ಥ್ರೋಯಿಂಗ್.
ಅಟ್ ಯು. ಓಕೆ, ಸೊ ಹಿಂಗಾಗೋದ್ರಿಂದ ನಿಮ್ದು ರೆಸಿಸ್ಟೆನ್ಸ್ ಪವರ್ ಏನೈತಲ್ಲ ಅದು ಸ್ವಲ್ಪ ಇನ್ಕ್ರೀಸ್ ಆಗ್ತೈತಿ. ಓಕೆ, ಸೊ ಪೇಷನ್ಸ್ ನಿಮ್ದು ಬೆಳಿತೈತಿ, ಫ್ರಸ್ಟ್ರೇಷನ್ ಜಾಸ್ತಿ ಆಗಂಗಿಲ್ಲ, ಡಿಸಪಾಯಿಂಟ್ಮೆಂಟ್ಸ್ ಜಾಸ್ತಿ ಆಗಂಗಿಲ್ಲ. ಸೊ ಇದೆಲ್ಲ ನೀವು ಲಾಂಗ್ ಟರ್ಮ್ ತನಕ ಡ್ರ್ಯಾಗ್ ಮಾಡ್ಕೊಂತ ಹೋಗ್ಬೋದು. ಲಾಂಗ್ ಟರ್ಮ್ ತನಕ ಈ ಪ್ರೊಸೆಸ್ ಒಳಗೆ ನೀವು ಇರ್ಬೋದು, ಗಿವ್ ಅಪ್ ಮಾಡಲಾರ್ದ ನೀವು ಇದನ್ನ ಕಂಟಿನ್ಯೂಯೇಷನ್ನಾಗ ಇಡಬಹುದು. ಅದ್ರ ಸಲುವಾಗಿ ಒಬ್ರು ಯಾರಾದರೂ ನೀವು ಇಟ್ಕೊಂಡ್ರಿ ಅಂತಂದ್ರೆ ನಿಮ್ಮ ಕೋಲ್ಡ್ ಕಾಲಿಂಗ್, ಇಮೇಲಿಂಗ್, ಆಮೇಲೆ ಎಲ್ಲನೂ ನೀವು 100% ಪ್ರಾಪರ್ಲಿ ಮ್ಯಾನೇಜ್ ಮಾಡ್ಕೊತ ಹೋಗ್ಬೋದು. ಸಪೋಸ್ ನೀವು ಅದ್ರೊಳಗೆ ಇಳಿದ್ಬಿಟ್ರಿ ಅಂತಂದ್ರೆ ನೀವು ಡೈಲಿ ಬೇಸಿಸ್ ಮೇಲೆ ರಿಜೆಕ್ಷನ್ಸ್ ಹ್ಯಾಂಡಲ್ ಮಾಡಬೇಕಾಗ್ತೈತಿ, ಆಮೇಲೆ ನಿಮ್ದು ಫೀಲಿಂಗ್ ನೆಗೆಟಿವ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ದಿಸ್ ಇಸ್ ದ ಮೇನ್ ಕಲ್ಪ್ರಿಟ್, ದಿಸ್ ಇಸ್ ದ ಮೇನ್ ಡಿಸ್ಅಡ್ವಾಂಟೇಜ್. ನಾವು ಸ್ವತಃ ಕೋಲ್ಡ್ ಕಾಲಿಂಗ್, ಇಮೇಲಿಂಗ್, ಫಾಲೋಅಪ್ಸ್ ಮಾಡಕ್ಕೆ ನಾವು ಇವಾಗ ಕುಂದಿರ್ತೀವಿ ಆಸ್ ಅ ಕಂಪನಿ ಓನರ್. ಇದು ಭಾಳ ಡಿಫಿಕಲ್ಟೀಸ್ ಕ್ರಿಯೇಟ್ ಮಾಡ್ತೈತಿ, ಆಮೇಲೆ ನಮ್ಮ ಥಾಟ್ ಪ್ರೊಸೆಸ್ ಒಳಗೆ ನೆಗೆಟಿವಿಟೀಸ್ ಭಾಳ ಕ್ರಿಯೇಟ್ ಮಾಡ್ತೈತಿ. ಇದರಿಂದ ನಾವು ಡಿಸಪಾಯಿಂಟ್ ಆಗ್ತೀವಿ, ಡಿಸ್ಕರೇಜ್ ಆಗ್ತೀವಿ, ಡಿಮೋಟಿವೇಟ್ ಆಗ್ತೀವಿ. ಇದೆಲ್ಲ ಆಗಿ ನಾವು ಇದು ಮೋಸ್ಟ್ಲಿ ವರ್ಕೌಟ್ ಆಗಂಗಿಲ್ಲಪ್ಪ ಅಂತೇಳಿ ನಾವು ಇದನ್ನ ಬಿಟ್ಬಿಡ್ತೀವಿ. ಬಟ್ ಇಟ್ ಈಸ್ ಓನ್ಲಿ ದ ಮ್ಯಾಟರ್ ಆಫ್ ಟೈಮ್, ಇಟ್ ಈಸ್ ಓನ್ಲಿ ದ ಮ್ಯಾಟರ್ ಆಫ್ ಯುವರ್ ಹಾರ್ಡ್ ವರ್ಕ್, ಆಮೇಲೆ ಸ್ವಲ್ಪ ಲಕ್. ಸೊ ಒಬ್ರು ಯಾರಾದರೂ ಕಸ್ಟಮರ್ ನಿಮಗೆ ಕನ್ವರ್ಟ್ ಆದ್ರಂತಂದ್ರೆ ಅವ್ರಿಗೆ ಹಿಡ್ಕೊಂಡು ಯು ವಿಲ್ ಗೆಟ್ ಅ ಚಾನ್ಸ್ ಟು ಪ್ರೂವ್ ಯುವರ್ ಸೆಲ್ಫ್ ಆ್ಯಂಡ್ ಅಲ್ಲಿಂದ ನಿಮ್ದು ರೋಲಿಂಗ್ ಸ್ಟಾರ್ಟ್ ಆಗ್ತೈತಿ. ಓಕೆ, ಸೊ ಅಲ್ಲಿ ತನ ಏನೈತಿ, ನೀವು ಸಸ್ಟೇನ್ ಆಗಬೇಕು. ಸೊ ಒನ್ ಚಾಯ್ಸ್ ಏನಂತಂದ್ರೆ ನೀವು ಸ್ವತಃ ಕೋಲ್ಡ್ ಕಾಲಿಂಗ್, ಇಮೇಲಿಂಗ್, ಆಮೇಲೆ ಫಾಲೋಅಪ್ಸ್ ಮಾಡಿರಿ. ಎರಡನೇ ಚಾಯ್ಸ್ ಏನಂತಂದ್ರೆ ಒಬ್ರು ಯಾರಿಗಾದ್ರೂ ಎಂಪ್ಲಾಯೀಸ್ಗೆ ಇಡ್ರಿ, ಎಂಪ್ಲಾಯೀಸ್ಗೆ ಇಟ್ಟು ಅದನ್ನು ನೀವು ಕೆಲಸ ಮಾಡಿಸ್ಕೊರಿ. ಓಕೆ, ಸೊ ಒಂದೇ ಸ್ವಲ್ಪ ಡಿಫಿಕಲ್ಟ್ ಆಗ್ತೈತಿ, ಭಾಳಷ್ಟು ಮಂದಿಗೆ ಗೊತ್ತಾಗಂಗಿಲ್ಲ ಕಾಸ್ಟ್ ಸೇವಿಂಗ್ ಮಾಡಬೇಕು, ರೊಕ್ಕ ಉಳಿಸ್ಬೇಕಂತೇಳಿ ನಾನು ಮಾಡ್ತೀನಿ ಅಂತೇಳಿ ನಾವು ಸ್ವತಃ ಮಾಡಕ್ಕೆ ಹೋಗ್ತೀವಿ. ಆದರೆ ಭಾಳಷ್ಟು ಮಂದಿಗೆ ಇದು ವರ್ಕೌಟ್ ಆಗಂಗಿಲ್ಲ. ಎರಡನೇ ಚಾಯ್ಸ್ ಏನೈತಿ, ನೀವು ಯಾರಿಗಾರು ಹೈರ್ ಮಾಡಿದ್ರಿ ಅಂತಂದ್ರೆ 100% ಅವ್ರ ಕಡೆಯಿಂದ ನೀವು ಅದನ್ನ ಕೆಲಸ ಮಾಡಿಸ್ಕೋಬಹುದು, ಪ್ಲಸ್ ನೀವು ಬೇರೆದೇನಾದರೂ ಅಡಿಷನಲ್ ಕೆಲಸ ನೀವು ಕೈಯಾಗಿ ತೊಗೊಂಡು ಅದನ್ನ ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ಇದ್ರೊಳಗೆ ಹೈರಿಂಗ್ ಯಾರಿಗೆ ಮಾಡ್ಬೇಕಂತಂತಂದ್ರೆ ಭಾಳಷ್ಟು ಸ್ಟೂಡೆಂಟ್ಸ್, MBA ಸ್ಟೂಡೆಂಟ್ಸ್ ಆಗಲಿ, BBA ಸ್ಟೂಡೆಂಟ್ಸ್ ಆಗಲಿ, BCOM ಸ್ಟೂಡೆಂಟ್ಸ್ ಆಗಲಿ, ಅವರಿಗೆ ಇಂಟರ್ನ್ಶಿಪ್ ಮಾಡೋದಿರ್ತೈತಿ ಯಾವ್ದಾರು ಒಂದು ಕಂಪ್ನಿ ಒಳಗೆ ಹೋಗಿ. ಇಟ್ ಈಸ್ ಪಾರ್ಟ್ ಆಫ್ ದೇರ್ ಅಕಾಡೆಮಿಕ್ಸ್. ಓಕೆ, ಸೊ ಅವರಿಗೆ ಒಂದು ಸರ್ಟಿಫಿಕೇಟ್ ಬೇಕಾಗಿರ್ತೈತಿ, ಪ್ಲಸ್ ಒಂದು ಕೆಲಸ ಕಲಿಯೋದಿರ್ತೈತಿ. ಓಕೆ, ಸೊ ಅವ್ರಿಗೆ ನೀವು ಕರ್ಕೊಂಬಂದು ನಿಮ್ಮ ಕಂಪ್ನಿ ಒಳಗೆ ಇದನ್ನ ಕೆಲಸ ಕೊಡ್ಬೋದು. ನೀವು ಅವ್ರಿಗೆ ಹೇಳ್ಬೋದು ಈ ಥರ ಇದು ಕೆಲಸ ಐತಿ, ನೀವು ಇದನ್ನ ಮಾಡಬೇಕಾಗುತ್ತೆ ಅಂತೇಳಿ. ಅವರು ಖುಷಿ ಖುಷಿಯಾಗಿ ಅದನ್ನು ಕೆಲಸ ಮಾಡ್ತಾರೆ. ವೈ? ಬಿಕಾಸ್ ಇಟ್ಸ್ ಅ ನ್ಯೂ ಫೀಲ್ಡ್ ಫಾರ್ ದೆಮ್. ಓಕೆ, ಸೊ ಇವರಿಗೆ ಇದು ಹೊಸದ ಒಂದು ಫೀಲ್ಡ್ ಇರ್ತೈತಿ, ಒಂದು ಎಕ್ಸ್ಪೋಜರ್ ಸಿಗ್ತೈತಿ, ಕಂಪ್ನಿ ಒಳಗೆ ಯಾವ ಥರ ಕೆಲಸ ಆಗ್ತಿರ್ತೈತಿ, ಕೆಲಸ ಯಾವ ಥರ ನಾವು ಮಾಡ್ಬೇಕು ಅನ್ನೋದು ಅವ್ರಿಗೂ ಒಂದು ಕ್ಯೂರಿಯಾಸಿಟಿ ಇರ್ತೈತಿ. ಅದ್ರ ಸಲುವಾಗಿ ಅವರು ಅದನ್ನು ಇಂಟ್ರೆಸ್ಟಿಂದ ಮಾಡ್ತಾರೆ. ಪ್ಲಸ್ ಇಂಟರ್ನ್ಶಿಪ್ ಟೈಮ್ ಒಳಗೆ ನೀವು ಅವರಿಗೆ ಪೇಮೆಂಟ್ ಕೊಡೋದು ನೆಸೆಸರಿ ಇರಂಗಿಲ್ಲ, ಬಟ್ ಸ್ಟಿಲ್ ನಿಮ್ಮ ಮನಸ್ಸಿಂದ ಅವ್ರ ಕೆಲಸ ಚಲೋ ಮಾಡಕತ್ತಿದ್ರು ಅಂತಂದ್ರೆ ನೀವೇನಾರ ಸ್ವಲ್ಪ ಪೇಮೆಂಟ್ ಕೊಟ್ರಿ ಅಂತಂದ್ರೆ 100% ಅವ್ರು ಚಲೋ ಕೆಲಸ ಮಾಡಿ ನಿಮಗೆ ರಿಸಲ್ಟ್ನೂ ತಂದು ಕೊಡ್ತಾರೆ. ಐ ಹ್ಯಾವ್ ಸೀನ್ ಲಾಟ್ ಆಫ್ ಇಂಟರ್ನ್ಸ್ ಬ್ರಿಂಗಿಂಗ್ ಇನ್ ಬಿಸ್ನೆಸ್ ಟು ದ ಕಂಪನೀಸ್, ಅಂದ್ರೆ ಭಾಳಷ್ಟು ಜನ ಇಂಟರ್ನ್ಸ್ನೂ ಕಂಪನೀಸಿಗೆ ಬಿಸ್ನೆಸ್ ತಂದು ಕೊಟ್ಟಾರ. ಸೊ ಇಂಟರ್ನ್ಸಿಗೆ ಹೈರ್ ಮಾಡಿ ನೀವು ಕಡಿಮೆ ಕಾಸ್ಟ್ ಒಳಗೆ ಯಾರಿಗೋ ಒಬ್ಬರಿಗೆ ಕೋಲ್ಡ್ ಕಾಲಿಂಗ್, ಇಮೇಲಿಂಗ್, ಆಮೇಲೆ ಫಾಲೋಅಪ್ಸಿಗೆ ಮ್ಯಾನೇಜ್ ಮಾಡ್ಬೋದು. ಅಥವಾ ನೀವು ಫುಲ್ ಟೈಮ್ ಒಬ್ರು ಯಾರಾದರೂ ಎಕ್ಸ್ಪೀರಿಯನ್ಸ್ಡ್ ಟೆಲಿಕಾಲರ್ಸ್ ಇರ್ತಾರೆ, ಇಂಟರ್ನ್ಯಾಷನಲ್ ಟೆಲಿಕಾಲರ್ಸ್ ಇರ್ತಾರೆ, ಅವ್ರಿಗೆ ನೀವು ಹೈರ್ ಮಾಡಿದ್ರಿ ಅಂತಂದ್ರೆ ಅವ್ರು ನಿಮ್ಮ ಕೆಲಸ ಮಾಡ್ತಾರೆ, ಬಟ್ ಅವ್ರ ಪೇಮೆಂಟ್ ಸ್ವಲ್ಪ ಜಾಸ್ತಿ ತೊಗೋತಾರೆ. ಅದರ ತಕ್ಕಂಗೆ ನಿಮ್ಮ ಸೇಲ್ಸ್ನೂ ಜಾಸ್ತಿನೇ ಇರ್ತೈತಿ. ವೈ? ಬಿಕಾಸ್ ದೇ ಆರ್ ಎಕ್ಸ್ಪೀರಿಯನ್ಸ್ಡ್. ಓಕೆ, ಸೊ ದೀಸ್ ಆರ್ ದ ಟೂ ಆಪ್ಷನ್ಸ್. ಸೊ ಐ ಹೋಪ್ ನಿಮಗೆ ಇದರಿಂದ ಆನ್ಸರ್ ಸಿಕ್ಕಿರ್ಬೋದು. ಭಾಳಷ್ಟು ಜನ ಕೋಲ್ಡ್ ಕಾಲಿಂಗ್, ಇಮೇಲಿಂಗ್, ಫಾಲೋಅಪ್ಸ್ ಇದ್ರೊಳಗೆ ಇಂಟ್ರೆಸ್ಟ್ ತೋರ್ಸಕತ್ತಿಲ್ಲ, ಭಾಳಷ್ಟು ಜನ ಇದನ್ನ ಕೆಲಸ ಸೀರಿಯಸ್ಲಿ ಮಾಡಕತ್ತಿಲ್ಲ. ದಿಸ್ ಇಸ್ ಅ ಫೌಂಡೇಶನ್, ಇದನ್ನ ನೀವು ಮಾಡಲಿಲ್ಲ ಅಂತಂದ್ರೆ ಇದ್ರ ಮೇಲೆ ನಿಮ್ದು ಬಿಲ್ಡಿಂಗ್, ನಿಮ್ಮ ಕಂಪ್ನಿ ಬೆಳೆಸ್ಕೊಂತ ಹೋಗೋದು, ಬಿಲ್ಡ್ ಮಾಡ್ಕೊಂತ ಹೋಗೋದು ನಿಮ್ಗೆ ಡಿಫಿಕಲ್ಟ್ ಆಗ್ತೈತಿ. ಸೊ ಅದ್ರ ಸಲುವಾಗಿ ಸೀರಿಯಸ್ ತೊಗೊರಿ, ಕೋಲ್ಡ್ ಕಾಲಿಂಗ್, ಇಮೇಲಿಂಗ್, ಆಮೇಲೆ ಫಾಲೋಅಪ್ಸ್ 100% ಮಾಡೇ ಮಾಡ್ರಿ. ಪ್ಲಸ್ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಬರ್ತೈತಿ, ಟ್ರಾವೆಲಿಂಗ್. ಸೊ ವಿಲ್ ಕಮ್ ಟು ದ್ಯಾಟ್ ಇನ್ ದ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು, ಬಾಯ್ ಬಾಯ್.